Hi, this is Satish, working as assistant professor in GFGCW, Pavagadam. Last class alli navu grass salary bagge problem nodidvi. Ee session alli navu problems on net salary mele yathara problems baruthe matte adakke yathara solutions madbeku annadanna discuss madona. Problem nodadaitappa andre Mr. Ganesh, the manager of Maruti Suzuki Limited, Mumbai, has furnished the following details of his income for the year ended 31st March 2020. Mr. Ganesh annavaru Maruti Suzuki Limited alli manager agi Mumbai alli work maduttidare. Avaru salary details kottidare. Basic salary rupees 42,000 per month. Bonus 2 months basic salary kottidane. Bonus bandu 2 months basic salary consume madu antu helidane. Commission 3% on sales. Commission 3% sales malide. During the year he achieved sales of rupees 15 lakh. 15 lakh sales achieve madidare. Dearness allowance forming part of salary rupees 14,000 per month antidare. Dearness allowance bandu 14,000 per month kottidare. Medical allowance rupees 2,800 per month kottidare. Fully taxable allowance idu. Entertainment allowance rupees 6,000 per month antidare. Idu aste non government employee idare fully taxable agutte. ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ ನೀವು ಎಕ್ಸೆಂಪ್ಷನ್ಸ್ ಕ್ಲೈಮ್ ಮಾಡ್ಬೋದು ಎಂಟರ್ಟೈನ್ಮೆಂಟ್ ಅಲೈನ್ಸ್ ಬಂದು. ಬಟ್ ಇಲ್ಲಿ ಕೊಟ್ಟಿರೋದು ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿರೋದ್ರಿಂದ ಫುಲ್ಲಿ ಟ್ಯಾಕ್ಸಬಲ್ ಅಲೈನ್ಸ್. ಚಿಲ್ಡ್ರನ್ ಹಾಸ್ಟೆಲ್ ಅಲೈನ್ಸ್ ಫಾರ್ ಅ ಟು ಚಿಲ್ಡ್ರನ್ ಅಟ್ ರುಪೀಸ್ 1,000 ಪರ್ ಮಂತ್ ಪರ್ ಚೈಲ್ಡ್ ಅಂತ ಹೇಳಿದರೆ ಚಿಲ್ಡ್ರನ್ ಹಾಸ್ಟೆಲ್ ಅಲೈನ್ಸ್ ಬಂದು 2 ಚಿಲ್ಡ್ರನ್ಸ್ಗೆ 1,000 ರುಪೀಸ್ ಪರ್ ಮಂತ್ಗೆ ಪರ್ ಚೈಲ್ಡ್ಗೆ ಕೊಡ್ತಿದ್ದಾರೆ. ಕೊಟ್ಟಿರೋದೆಷ್ಟು 2 ಚಿಲ್ಡ್ರನ್ಸ್ಗೆ. ಚಿಲ್ಡ್ರನ್ ಹಾಸ್ಟೆಲ್ ಅಲೈನ್ಸ್ ಬಂದು ಲಾಸ್ಟ್ ಪ್ರಾಬ್ಲಮ್ನ ನಾವು ಡಿಸ್ಕಸ್ ಮಾಡಿದ್ವಿ ಹಾಗೂ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಚಿಲ್ಡ್ರನ್ ಹಾಸ್ಟೆಲ್ ಅಲೈನ್ಸ್ ಬಂದು 1 ಚೈಲ್ಡ್ಗೆ 300 ರುಪೀಸ್ ನೀವು ಎಕ್ಸೆಂಪ್ಷನ್ ಕ್ಲೈಮ್ ಮಾಡ್ಬೋದು ಅಪ್ ಟು 2 ಚಿಲ್ಡ್ರನ್ಸ್ವರೆಗೂ. ನೆಕ್ಸ್ಟು ಆರ್ ಪಿ ಎಫ್ ಕಂಪ್ನೀಸ್ ಕಾಂಟ್ರಿಬ್ಯೂಷನ್ ರುಪೀಸ್ 12,000 ಪರ್ ಮಂತ್. ಕಂಪನೀಸ್ ಕಾಂಟ್ರಿಬ್ಯೂಷನ್ ಬಂದು ರೆಕಗ್ನೈಸ್ ಪ್ರೊವಿಡೆಂಟ್ ಫಂಡ್ಗೆ ಕಂಪನೀಸ್ ಕಾಂಟ್ರಿಬ್ಯೂಷನ್ ಬಂದು 12,000 ರುಪೀಸ್ ಪರ್ ಮಂತ್ ಇದೆ. 12,000 ರುಪೀಸ್ ಪರ್ ಮಂತ್ ಇರೋದ್ರಿಂದ ನೀವು ಕಂಪನೀಸ್ ಕಾಂಟ್ರಿಬ್ಯೂಷನ್ನು ಅಪ್ ಟು 12%ವರೆಗೂ ನೀವು ಎಕ್ಸೆಂಪ್ಷನ್ ಕ್ಲೈಮ್ ಮಾಡ್ಬೋದು. 12% ಆಫ್ ಸ್ಯಾಲ್ರಿವರೆಗೂ ನೀವು ಎಕ್ಸೆಂಪ್ಷನ್ ಕ್ಲೈಮ್ ಮಾಡ್ಬೋದು. ಮೋರ್ ದ್ಯಾನ್ 12% ಸ್ಯಾಲ್ರಿ ತಪ್ಪ ನೀವು ಟ್ಯಾಕ್ಸ್ ಅವ್ರು ಮಾಡ್ಬೋದು. ಇದನ್ನು ನೀವು ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಟ್ಯಾಕ್ಸ್ ಬರುತ್ತೆ ಅಂತ ಅದು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬೇಕಾಗುತ್ತೆ. ನೆಕ್ಸ್ಟು ಆರ್ ಪಿ ಎಫ್ 1 ಕಾಂಟ್ರಿಬ್ಯೂಷನ್ ರುಪೀಸ್ 10,000 ಪರ್ ಮಂತ್ ಅಂತ ಹೇಳಿದಾನೆ. ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ನಾವು ಕನ್ಸ್ಯೂಮ್ ಮಾಡೋದಿಲ್ಲ ಯಾಕಂದರೆ ಅದು ಟ್ಯಾಕ್ಸ್ ಅವ್ರು ಬರೋದಿಲ್ಲ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ಅಟ್ 11% ಪರ್ ಆ್ಯನಮ್ ಅಂತ ಹೇಳಿದಾರೆ. ಇಂಟ್ರೆಸ್ಟ್ ಬಂದು ಅಪ್ ಟು 9.5%ವರೆಗೂ ಎಕ್ಸಾಮ್ ಬರುತ್ತೆ. ಮೋರ್ ದ್ಯಾನ್ 9.5% ಇರೋದು ಡಿಫ್ರೆನ್ಸ್ ಬಂದು ನಾವು ಟ್ಯಾಕ್ಸಬಲ್ ಮಾಡ್ತೀವಿ. ಈ ಹ್ಯಾಸ್ ಬೀನ್ ಪ್ರೊವೈಡೆಡ್ ರೆಂಟ್ ಫ್ರೀ ಫರ್ನಿಶ್ಡ್ ಅಕಾಮಡೇಷನ್ ಅಟ್ ಮುಂಬೈ. ಮುಂಬೈಲಿ ರೆಂಟ್ ಫ್ರೀ ಅಕಾಮಡೇಷನ್ ಪ್ರೊವೈಡ್ ಮಾಡಿದ್ದಾರೆ. ವಾಸ್ ಫೇರ್ ರೆಂಟಲ್ ವ್ಯಾಲ್ಯೂ ಇಸ್ ರುಪೀಸ್ ಟು 20,000 ಪರ್ ಮಂತ್. ಫೇರ್ ರೆಂಟಲ್ ವ್ಯಾಲ್ಯೂ ಬಂದು 20,000 ರುಪೀಸ್ ಪರ್ ಮಂತ್ ಇದೆ. ಆ್ಯಂಡ್ ಕಾಸ್ಟ್ ಆಫ್ ಫರ್ನಿಚರ್ ರುಪೀಸ್ 6 ಲ್ಯಾಕ್. ಇ ಪೇಡ್ ಪ್ರೊಫೆಷನಲ್ ಟ್ಯಾಕ್ಸ್ ಆಫ್ ರುಪೀಸ್ 3,600. ಇದು ಬಂದು ನೀವು ಆರ್ ಎಫ್ ಎ ಕ್ಯಾಲ್ಕುಲೇಷನ್ನು. ಇಲ್ಲಿ ಸ್ಪೇರ್ ರಿಟೇಲ್ ವ್ಯಾಲ್ಯೂ ಅಂತಂದರೆ ಕಂಪ್ನಿ ರೆಂಟ್ ಪೇ ಮಾಡ್ತಿದೆ ಅಂತಲ್ಲ, ಕಂಪ್ನಿ ರೆಂಟ್ ಪೇ ಮಾಡ್ತಿದೆ ಸ್ಪೆಸಿಫಿಕ್ಕಾಗಿ ರೆಂಟ್ ಪೇ ಮಾಡ್ತಿದೆ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಯಾವುದೇ ರೀತಿ ಕಂಪ್ನಿ ರೆಂಟ್ ಪೇ ಮಾಡ್ತಿದೆ ಅಂತ ಕೊಟ್ಟಿಲ್ಲ. ಮತ್ತು ಫರ್ನಿಚರ್ ಕಾಸ್ಟ್ ಕೊಟ್ಟಿದ್ರೆ ಸೊ ಫರ್ನಿಶ್ಡ್ ಹೌಸು, ಹೌಸ್ ಬಂದು ಎಂಪ್ಲಾಯದು ಓನ್ ಹೌಸ್ ಇದೆ. ಸೊ ಹಾಗಾಗಿ ಇದನ್ನು ನೀವು ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬೇಕಾಗುತ್ತೆ. ಇದಕ್ಕೆ ಸೊಲ್ಯೂಷನ್ಸ್ ನೋಡೋದಪ್ಪ ಅಂದರೆ ಫಸ್ಟು ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ಚಿಲ್ಡ್ರನ್ ಹಾಸ್ಟೆಲ್ ಅಲೈನ್ಸು. ಟೋಟಲ್ ಚಿಲ್ಡ್ರನ್ ಹಾಸ್ಟೆಲ್ ಅಲೈನ್ಸ್ ಬಂದು 1,000 ರುಪೀಸ್ ಕೊಟ್ಟಿದ್ದಾರೆ. 1,000 ರುಪೀಸು ಪರ್ ಚೈಲ್ಡ್ಗೆ ಕೊಟ್ಟಿರೋದೆಷ್ಟು 2 ಚಿಲ್ಡ್ರನ್ಸ್ಗೆ. ಸೊ 1,000 ರುಪೀಸು ಇಂಟು 2 ಚಿಲ್ಡ್ರನ್ಸ್ ಇಂಟು 12 ಮಂತ್ಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 24,000 ಬರುತ್ತೆ. ಎಕ್ಸೆಂಪ್ಷನ್ ಬಂದು 300 ರುಪೀಸ್ ಕ್ಲೈಮ್ ಮಾಡ್ಬೋದು 1 ಚೈಲ್ಡ್ಗೆ. ಅಪ್ ಟು 2 ಚಿಲ್ಡ್ರನ್ಸ್ವರೆಗೂ ನಾವು ಕ್ಲೈಮ್ ಮಾಡ್ಬೋದು. ಹಾಗೆ 7,200 ರುಪೀಸ್ ನಾವು ಕ್ಲೈಮ್ ಮಾಡಿದ್ರೆ ಇನ್ನು ಎಷ್ಟು ಉಳ್ಕೊಳುತ್ತೆ ಅಂದರೆ 16,800 ರುಪೀಸ್ ನಮಗೆ ಟ್ಯಾಕ್ಸಬಲ್ ಅಲೈನ್ಸ್ ಬರುತ್ತೆ. 16,800 ರುಪೀಸು ನಮಗೆ ಟ್ಯಾಕ್ಸಬಲ್ ಅಲೈನ್ಸ್ ಬರುತ್ತೆ. ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ವ್ಯಾಲ್ಯೂ ಫಾರ್ ಪಿ ಎಫ್. ಟ್ಯಾಕ್ಸಬಲ್ ವ್ಯಾಲ್ಯೂ ಫಾರ್ ಪಿ ಎಫ್ ಬಂದು ರೆಕಗ್ನೈಸ್ ಪ್ರೊವಿಡೆಂಟ್ ಫಂಡ್ಗೆ ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು. ಅಲ್ಲಿ ಸ್ಯಾಲ್ರಿ ಬಂದು ನಾವು ಹೆಂಗೆ ಕನ್ಸ್ಯೂಮ್ ಮಾಡ್ತೀವಿ ಅಂದರೆ ಬೇಸಿಕ್ ಸ್ಯಾಲ್ರಿ ಕನ್ಸ್ಯೂಮ್ ಮಾಡ್ತೀವಿ, ಡಿ ಆರ್ ಎಸ್ ಪೇ ಕನ್ಸ್ಯೂಮ್ ಮಾಡ್ತೀವಿ, ಡಿ ಎ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಇದ್ದರೆ ಡಿ ಎ ಕನ್ಸ್ಯೂಮ್ ಮಾಡ್ತೀವಿ, ಕಮಿಷನ್ ಆ್ಯಂಡ್ ಟರ್ನ್ ಓವರ್ ಕನ್ಸ್ಯೂಮ್ ಮಾಡ್ತೀವಿ. ಬೇಸಿಕ್ ಸ್ಯಾಲ್ರಿ ಬಂದು 42,000 ಪರ್ ಮಂತ್ ಕೊಟ್ಟಿದ್ದಾರೆ. ಇಂಟು 12 ಮಂತ್ಸ್ ಮಾಡಿದ್ರೆ 5,04,000 ರುಪೀಸ್ ಬರುತ್ತೆ. ಡಿ ಎ ಬಂದು 14,000 ರುಪೀಸ್ ಕೊಟ್ಟಿದ್ದಾರೆ. 12 ಮಂತ್ಸ್ಗೆ ನಮಗೆ 1,68,000 ರುಪೀಸ್ ಡಿ ಎ ಬರುತ್ತೆ. ಕಮಿಷನ್ ಬಂದು
ಫಿಫ್ಟೀನ್ ಲ್ಯಾಕ್ ಕೊಟ್ಟಿದ್ದಾರೆ, 3% ಮಾಡಿದ್ರೆ 45,000 ರುಪೀಸ್ ಬರುತ್ತೆ. ಹಾಗೆ ಟೋಟಲ್ ಸ್ಯಾಲ್ರಿ ಎಷ್ಟಪ್ಪ ಅಂದರೆ 7,17,000 ರುಪೀಸ್ ಬರುತ್ತೆ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್, ಎಂಪ್ಲಾಯರ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾನೆ ಅಂತಂದರೆ 12,000 ರುಪೀಸ್ ಅಂತ ಹೇಳಿದ್ದಾರೆ. 12,000 ರುಪೀಸ್ ಪರ್ ಮಂತ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಅಲ್ಲಿಗೆ 1,44,000 ರುಪೀಸ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಬರುತ್ತೆ. ಲೆಸ್ ಎಕ್ಸಮ್ಟ್ ಅಪ್ ಟು 12% ಆಫ್ ಸ್ಯಾಲ್ರಿ, 12% ಆಫ್ ಸ್ಯಾಲ್ರಿವರೆಗೂ ನಾವು ಎಕ್ಸಮ್ಟ್ ಕ್ಲೈಮ್ ಮಾಡ್ಬೋದು. ಸೊ 7,17,000 ಮೇಲೆ 12% ಅಂತಂದರೆ 86,040 ರುಪೀಸು ನಾವು ಎಕ್ಸಮ್ಷನ್ಸ್ ಕ್ಲೈಮ್ ಮಾಡಿಕೊಂಡ್ರೆ 57,960 ರುಪೀಸ್ ನಮ್ಗೆ ಏನಾಗುತ್ತದೆ, ಟ್ಯಾಕ್ಸಬಲ್ ವ್ಯಾಲ್ಯೂ ಬರುತ್ತೆ, ಟ್ಯಾಕ್ಸಬಲ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಟ್ಯಾಕ್ಸಬಲ್ ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್, ಟ್ಯಾಕ್ಸಬಲ್ ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ಅಂತಂದರೆ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ, 55,000 ಕೊಟ್ಟಿದ್ದಾರೆ. ಲೆಸ್ ಎಕ್ಸಮ್ಟ್ ನಾವು ಎಷ್ಟು ಕ್ಲೈಮ್ ಮಾಡ್ಬೋದು, ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ಬಂದು 9.5% ನಾವು ಎಕ್ಸಮ್ಟ್ ಕ್ಲೈಮ್ ಮಾಡ್ಬೋದು. ಸೊ 9.5% ಅಂತಂದರೆ 55,000 ಅವ್ನಿಗೆ ಕೊಟ್ಟಿರೋದು ಎಷ್ಟಕ್ಕಪ್ಪ ಅಂದರೆ 11%ಗೆ 9.5%ಗೆ ಎಷ್ಟು ಬರುತ್ತೆ ಅಂತಂದರೆ 47,500 ರುಪೀಸ್ ಏನು ಎಕ್ಸಾಮ್ಟ್ ಬರುತ್ತೆ. ರಿಮೈನಿಂಗ್ ಬಂದು ಟ್ಯಾಕ್ಸಬಲ್ 7,500 ರುಪೀಸ್ ಬಂದು ಟ್ಯಾಕ್ಸಬಲ್ ಬರುತ್ತೆ. ನೆಕ್ಸ್ಟು ಆರ್ ಎಫ್ ಎ ಕೊಟ್ಟಿದ್ದಾರೆ, ಆರ್ ಎಫ್ ಎ ಕೊಟ್ಟಿದ್ದಾರೆ. ಕಾರ್ ಎಫ್ ಎ ಕೇಸ್ ಬಂದು ಏನು ಕೊಟ್ಟಿದ್ದಾರೆ ಅಂದರೆ ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಫರ್ನಿಶ್ಡ್ ಹೌಸು, ಹೌಸ್ ಈಸ್ ಓನ್ ಬೈ ಎಂಪ್ಲಾಯರ್. ಅವ್ನು ಕೊಟ್ಟಿರುವಂಥ ಕೇಸ್ ಬಂದು ಏನಪ್ಪ ಅಂದರೆ ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಕೊಟ್ಟಿದ್ದಾರೆ, ಫರ್ನಿಶ್ಡ್ ಹೌಸ್ ಕೊಟ್ಟಿದ್ದಾರೆ, ಹೌಸ್ ಈಸ್ ಓನ್ ಬೈ ಎಂಪ್ಲಾಯರ್ ಅಂತ ಹೇಳಿದ್ದಾನೆ. ಸೊ ಆರ್ ಎಫ್ ಎ ಕ್ಯಾಲ್ಕುಲೇಷನ್ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಸ್ಯಾಲ್ರಿಗೆ ಬಂದು ಬೇಸಿಕ್ ಸ್ಯಾಲ್ರಿ ಕನ್ಸಿಡರ್ ಮಾಡ್ತೀವಿ, ಡಿ ಎ ಕನ್ಸಿಡರ್ ಮಾಡ್ತೀವಿ, ಡಿ ಪಿ ಕನ್ಸಿಡರ್ ಮಾಡ್ತೀವಿ, ಕಮಿಷನ್ ಕನ್ಸಿಡರ್ ಮಾಡ್ತೀವಿ, ಬೋನಸ್ಸು, ಫೀಸು, ವ್ಯಾಲ್ಯೂ ಆಫ್ ಆಲ್ ಟ್ಯಾಕ್ಸಬಲ್ ಅಲೈನ್ಸಸ್ಸು, ಎನಿ ಅದರ್ ಮಾನಿಟರಿ ಪೇಮೆಂಟ್ಸ್, ಇಷ್ಟು ನಾವು ಆರ್ ಎಫ್ ಎ ಕ್ಯಾಲ್ಕುಲೇಷನ್ ಕನ್ಸಿಡರ್ ಮಾಡೋಂಥದ್ದು. ಬೇಸಿಕ್ ಸ್ಯಾಲ್ರಿ ಬಂತು 42,000 × 12 ಎಷ್ಟು ಕೊಟ್ಟಿದ್ದಾರೆ, 5,04,000 ರುಪೀಸ್ ಬೇಸಿಕ್ ಸ್ಯಾಲ್ರಿ ಕೊಟ್ಟಿದ್ದಾರೆ. ಡಿಯರ್ನೆಸ್ ಅಲೈನ್ಸ್ ಎಷ್ಟು ಕೊಟ್ಟಿದ್ದಾರೆ, 14,000 × 12 1,68,000 ರುಪೀಸ್ ನಮಗೆ ಡಿಯರ್ನೆಸ್ ಅಲೈನ್ಸ್ ಇದೆ. ಕಮಿಷನ್ ಎಷ್ಟಪ್ಪ ಅಂತಂದರೆ 15 ಲ್ಯಾಕ್ ಮೇಲೆ 3% ಎಷ್ಟು, 45,000. ಬೋನಸ್ ಬಂದು 42,000 × 2 months ಮಾಡಿದ್ರೆ ಎಷ್ಟು ಬರುತ್ತೆ, 84,000 ಬೋನಸ್ ಬರುತ್ತೆ. ಮೆಡಿಕಲ್ ಅಲೈನ್ಸ್ ಬಂದು 2,800 ರುಪೀಸ್ ಫುಲ್ಲಿ ಟ್ಯಾಕ್ಸ್ ಅಲೈನ್ಸು, ಇಲ್ಲಿ 12 months ಅಂದರೆ 33,600. ಚಿಲ್ಡ್ರನ್ ಹಾಸ್ಟೆಲ್ ಅಲೈನ್ಸ್ ಬಂದು ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಎಷ್ಟಪ್ಪ ಅಂದರೆ 16,800 ರುಪೀಸ್ ಟ್ಯಾಕ್ಸ್ ಬಂದಿದೆ. ಎಂಟರ್ಟೈನ್ಮೆಂಟ್ ಅಲೈನ್ಸ್ ಬಂದು ಫುಲ್ಲಿ ಟ್ಯಾಕ್ಸ್ ಅಲೈನ್ಸು 72,000. ಹಾಗೆ ಟೋಟಲ್ ಎಷ್ಟಪ್ಪ ಅಂತಂದರೆ 9,23,400 ರುಪೀಸ್ ನಮಗೇನು ಬರುತ್ತೆ ಅಂದರೆ ಟೋಟಲ್ ಟ್ಯಾಕ್ಸಬಲ್ ಬರುತ್ತೆ. ಇದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡೋದಾಯ್ತಪ್ಪ ಅಂತಂದರೆ 15% ಆಫ್ ಸ್ಯಾಲ್ರಿ, 15% ಆಫ್ ಸ್ಯಾಲ್ರಿ ಅಂತಂದರೆ ಸ್ಯಾಲ್ರಿ ಎಷ್ಟು ಬಂದಿದೆ, 9,23,400 ಬಂದಿದೆ. ಅದ ಮೇಲೆ 15% ಅಂತಂದರೆ, ಯಾಕಂದರೆ ಇಲ್ಲಿ 15% ಏನಕ್ಕಪ್ಪ ಅಂದರೆ ಕೇಸ್ ಏನಪ್ಪ ಅಂದರೆ ಓನ್ಡ್ ಹೌಸು, ಓನ್ಡ್ ಹೌಸ್ ಆಗಿರೋದ್ರಿಂದ ಪಾಪ್ಯುಲೇಷನ್ ಬೇಸ್ ಮೇಲೆ ನಾವೇನು ಮಾಡ್ತೀವಿ ಅಂದರೆ 15% ಸ್ಯಾಲ್ರಿ ಕನ್ಸಿಡರ್ ಮಾಡ್ತೀವಿ. ಸೊ 9,23,400 ಮೇಲೆ 15% ಸ್ಯಾಲ್ರಿ ಅಂದರೆ 1,38,510 ರುಪೀಸ್ ಬರುತ್ತೆ. ಆ್ಯಡ್ 10% ಕಾಸ್ಟ್ ಆಫ್ ಫರ್ನಿಚರ್ ಅಂದರೆ 6 ಲ್ಯಾಕ್ ಮೇಲೆ 10% ಎಷ್ಟು, 60,000 ರುಪೀಸ್ ಬರುತ್ತೆ. ಎರಡು ಆ್ಯಡ್ ಮಾಡಿದ್ರೆ ನಮಗೆ 1,98,500 ರುಪೀಸ್ ಏನು ಬರುತ್ತೆ ಅಂದರೆ ಟ್ಯಾಕ್ಸಬಲ್ ವ್ಯಾಲ್ಯೂ ಬರುತ್ತೆ. ಪ್ಲೇಸ್ ಕೊಟ್ಟಿರೋದು ಯಾವುದು, ಮುಂಬೈ. ಹಾಗಾಗಿ ಮುಂಬೈ ಕೊಟ್ಟಿರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ 15% ಸ್ಯಾಲ್ರಿ ಕನ್ಸಿಡರ್ ಮಾಡಿದ್ವಿ, ಯಾಕಂದರೆ ಮುಂಬೈಯಲ್ಲಿ ಮೋರ್ ದೆನ್ 25 ಲ್ಯಾಕ್ ಪಾಪ್ಯುಲೇಷನ್ ಇದೆ. ಇದ್ರ ಮೇಲೆ ನಾವು ಟ್ಯಾಕ್ಸಬಲ್ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡೋದಾಯ್ತಪ್ಪ ಅಂತಂದರೆ ಒನ್ ಬೈ ಒನ್ ಏನು ಕೊಟ್ಟಿದ್ದು ಅದೆಲ್ಲ ಟೋಟಲ್ ಮಾಡ್ಕೊಳ್ಬೋದು. ಟ್ಯಾಕ್ಸೇಬಲ್ ಯಾವ್ದು ಬರುತ್ತೆ ಅದೆಲ್ಲ ಟೋಟಲ್ ಮಾಡೋದು. ಬೇಸಿಕ್ ಸ್ಯಾಲ್ರಿ 42,000 × 12 5,04,000 ರುಪೀಸ್ ಬರುತ್ತೆ. ಡಿಯರ್ನೆಸ್ ಅಲೈನ್ಸ್ 14,000 × 12 ಕೊಟ್ಟಿದ್ದಾರೆ, 1,68,000. ಕಮಿಷನ್ ಬಂದು 15 ಲ್ಯಾಕ್ ಮೇಲೆ 3%, 45,000 ಬರುತ್ತೆ. ಬೋನಸ್ 2 months ಪೇ ಅಂತ ಹೇಳಿದ್ದಾರೆ, ಸೊ 84,000. ಮೆಡಿಕಲ್ ಅಲೈನ್ಸ್ ಬಂದು ಫುಲ್ಲಿ ಟ್ಯಾಕ್ಸಬಲ್ ಅಲೈನ್ಸು, 2,800 × 12 ಮಾಡಿ 33,600 ಬರುತ್ತೆ. ಚಿಲ್ಡ್ರನ್ ನ್ಯಾಷನಲ್ ಅಲೈನ್ಸ್ ನಾವು ಆಲ್ರೆಡಿ ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ದೀವಿ, 16,800 ಟ್ಯಾಕ್ಸಬಲ್ ಅಂತ ಹೇಳಿದ್ದೇನೆ. ಎಂಟರ್ಟೈನ್ಮೆಂಟ್ ಅಲೈನ್ಸ್ ಬಂದು ಫುಲ್ಲಿ ಟ್ಯಾಕ್ಸಬಲ್ ಅಲೈನ್ಸು, 6,712 72,000. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಬಂದು 57,960 ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ವರ್ಕಿಂಗ್ ನೋಟಲ್ಲಿ, 57,960 ರುಪೀಸ್ ಟ್ಯಾಕ್ಸಬಲ್ ಆಗಿದೆ. ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ಬಂದು 7,500 ರುಪೀಸ್ ವರ್ಕಿಂಗ್ ನೋಟಲ್ಲಿ, ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಟ್ಯಾಕ್ಸಬಲ್ ಮಾಡಿದ್ದೀವಿ. ಆರ್ ಎಫ್ ಎ ಕ್ಯಾಲ್ಕುಲೇಟ್ ಮಾಡಿದ್ವಿ 1,98,510. ಇಷ್ಟು ಆ್ಯಡ್ ಮಾಡಿದ್ರೆ ನಮಗೆ ಗ್ರಾಸ್ ಸ್ಯಾಲ್ರಿ ಬರುತ್ತೆ, ಎಷ್ಟಪ್ಪ ಅಂದರೆ 11,87,370 ಗ್ರಾಸ್ ಸ್ಯಾಲ್ರಿ ಬರುತ್ತೆ. ಲೆಸ್ ಡಿಡಕ್ಷನ್ ಅಂಡ್ ಸೆಕ್ಷನ್ 16 ಪ್ರಕಾರ ನಾವು 3 ಡಿಡಕ್ಷನ್ಸ್ ಕ್ಲೈಮ್ ಮಾಡ್ತೀವಿ. ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ನು, ಎಂಟರ್ಟೈನ್ಮೆಂಟ್ ಅಲೈನ್ಸು,
ಪ್ರೊಫೆಷ್ನಲ್ ಟ್ಯಾಕ್ಸು. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬಂದು ಕಂಪಲ್ಸರಿ 50,000, ಇದು ಸ್ಟ್ಯಾಂಡರ್ಡ್ 50,000 ಎಲ್ಲದಕ್ಕೂ 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡ್ತೀವಿ. ಎಂಟರ್ಟೈನ್ಮೆಂಟ್ ಅಲೈನ್ಸ್ ಬಂದು ಓನ್ಲಿ ಗೌರ್ಮೆಂಟ್ ಎಂಪ್ಲಾಯಿ ಆದರೆ ಮಾತ್ರ ನಾವು ಎಂಟರ್ಟೈನ್ಮೆಂಟ್ ಅಲೈನ್ಸು ಇಲ್ಲಿ ಎಕ್ಸಾಂಪ್ಷನ್ಸ್ ಕೊಡ್ತೀವಿ. ನಾನ್ ಗೌರ್ಮೆಂಟ್ ಎಂಪ್ಲಾಯಿಗೆ ಫುಲ್ಲಿ ಟ್ಯಾಕ್ಸೇಬಲ್, ಸೊ ಹಾಗೆ ಅಲ್ಲಿ ನಾವು ಎಕ್ಸಾಂಪ್ಷನ್ ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಆದರೆ. ಗೌರ್ಮೆಂಟ್ ಎಂಪ್ಲಾಯಿಗೆ ಮಾತ್ರ ನಾವು ಎಕ್ಸಾಂಪ್ಷನ್ ಕ್ಲೈಮ್ ಮಾಡ್ತೀವಿ. ಸೊ ನಾನ್ ಗೌರ್ಮೆಂಟ್ ಎಂಪ್ಲಾಯಿಂದ ಎಂಟರ್ಟೈನ್ಮೆಂಟ್ ಅಲೈನ್ಸು ಎಕ್ಸಾಂಪ್ಷನ್ ಕ್ಲೈಮ್ ಆಗೋದಿಲ್ಲ. ಪ್ರೊಫೆಷ್ನಲ್ ಟ್ಯಾಕ್ಸು, ಪ್ರೊಫೆಷ್ನಲ್ ಟ್ಯಾಕ್ಸ್ ಬಂದು 3,600 ರುಪೀಸ್ ಪೇ ಮಾಡ್ತಿದ್ದಾರೆ. ಪ್ರೊಫೆಷ್ನಲ್ ಟ್ಯಾಕ್ಸು ಎಂಪ್ಲಾಯರ್ ಪೇ ಮಾಡಿದ್ರೆ, ಎಂಪ್ಲಾಯರ್ ಪೇ ಮಾಡಿದ್ರೆ ಇಲ್ಲಿ ಗ್ರಾಸ್ ಸ್ಯಾಲ್ರಿಗೆ ಆ್ಯಡ್ ಮಾಡ್ಕೋತೀವಿ, ಗ್ರಾಸ್ ಸ್ಯಾಲ್ರಿಗೆ ಆ್ಯಡ್ ಮಾಡಿ ಇಲ್ಲಿ ಡಿಡಕ್ಷನ್ಸು ಕೂಡ ಕ್ಲೈಮ್ ಮಾಡ್ಕೋತೀವಿ. ಇನ್ ಕೇಸ್ ಎಂಪ್ಲಾಯಿ ಪೇ ಮಾಡ್ತಿದ್ರೆ ಡಿಡಕ್ಷನಲ್ಲಿ ಮಾತ್ರ ತೋರಿಸ್ತೀವಿ, ಡಿಡಕ್ಷನಲ್ಲಿ ಮಾತ್ರ ತೋರಿಸ್ತೀವಿ. ಹಾಗಾಗಿ ಪ್ರೊಫೆಷ್ನಲ್ ಟ್ಯಾಕ್ಸ್ ಪೇ ಮಾಡ್ತಿರೋದು ಯಾರು, ಎಂಪ್ಲಾಯಿ ಪೇ ಮಾಡೋದ್ರಿಂದ ಡಿಡಕ್ಷನಲ್ಲಿ ಮಾತ್ರ ನಾವು ತೋರಿಸ್ತೀವಿ 3,600. ಅಲ್ಲಿಗೆ ಟೋಟಲ್ ಟ್ಯಾಕ್ಸ್ ಆಫ್ ಸ್ಯಾಲ್ರಿ ಎಷ್ಟಪ್ಪ ಅಂದರೆ 11,33,770 ರುಪೀಸ್ ನಮಗೆ ಏನಾಗುತ್ತೆ ಅಂದರೆ ಟ್ಯಾಕ್ಸೇಬಲ್ ಸ್ಯಾಲ್ರಿ ಅಥವಾ ನೆಟ್ ಸ್ಯಾಲ್ರಿ ಬರುತ್ತೆ. ಇದು ನೆಟ್ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡೋವಂಥ ಪ್ರೊಸೀಜರ್. ಫಸ್ಟು ಅವ್ನು ಏನು ಕೊಟ್ಟಿರ್ತಾನೆ ಪ್ರಾಬ್ಲಮ್ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಅದ್ರಲ್ಲಿ ಫುಲ್ಲಿ ಟ್ಯಾಕ್ಸೇಬಲ್ ಅಲೈನ್ಸಸ್ ಯಾವ್ದು ಬರುತ್ತೆ, ಪಾರ್ಟ್ಲಿ ಟ್ಯಾಕ್ಸೇಬಲ್ ಅಲೈನ್ಸಸ್ ಯಾವ್ದು ಬರುತ್ತೆ, ಇನ್ ಕೇಸ್ ಟ್ಯಾಕ್ಸ್ ಫ್ರೀನೂ ಕೊಟ್ಟಿರ್ತಾನೆ, ಟ್ಯಾಕ್ಸ್ ಫ್ರೀ ಯಾವ್ದು ಬರುತ್ತೆ ಕರೆಕ್ಟಾಗಿ ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು ವರ್ಕಿಂಗ್ ನೋಟಲ್ಲಿ ಏನು ಕ್ಯಾಲ್ಕುಲೇಷನ್ ಬರುತ್ತೋ ಅದನ್ನು ಫಸ್ಟ್ ವರ್ಕಿಂಗ್ ನೋಟಲ್ಲಿ ತೋರಿಸ್ಕೊಬಿಡಿ. ವರ್ಕಿಂಗ್ ನೋಟಲ್ಲಿ ತೋರಿಸ್ಕೊಂಬಿಟ್ರೆ ನೀವು ಈಸಿಯಾಗಿ ಲಾಸ್ಟಲ್ಲಿ ಜಸ್ಟ್ ಟೋಟಲ್ ಮಾಡೋದಷ್ಟೇ. ರೆಫ್ರೆನ್ಸಸ್ ಬೇಕು ಅಂದರೆ ನೀವು ಈ ಬುಕ್ಸು ರೆಫರ್ ಮಾಡ್ಕೋಬಹುದು.